ನಮಸ್ಕಾರ ರೈತ ಬಾಂಧವರೇ ಅಗ್ರಿಪ್ಲೆಕ್ಸ್ ಇಂಡಿಯಾ ಸಹಾಯವಾಣಿಗೆ ಸ್ವಾಗತ ನಾನು ನಿಮ್ಮ ಕೃಷಿ ಸಲಹೆಗಾರ್ತಿ ಸುಮನ್ ಇಂದಿನ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಉಂಟಾಗುವಂತಹ ಪೋಷಕಾಂಶಗಳ ಕೊರತೆ ಬಗ್ಗೆ ಮಾತಾಡೋಣ ಅದರ ಜೊತೆಗೆ ನಿರ್ವಹಣೆಗಳ ಬಗ್ಗೆ ಕೂಡ ಚರ್ಚಿಸೋಣ ಇತ್ತೀಚಿನ ದಿನಗಳಲ್ಲಿ ನಮಗೆ ಹೆಚ್ಚಿಗೆ ಪ್ರಶ್ನೆಗಳು ಬಂದಿದ್ದು ಅಡಿಕೆ ಬೆಳೆಗಾರರಿಂದನೇ ಎಲ್ಲ ರೈತರು ಇವಾಗ ಎದುರಿಸ್ತಾ ಇರುವುದು ಮುಖ್ಯ ಸಮಸ್ಯೆ ಏನಂದ್ರೆ ಪೋಷಕಾಂಶಗಳ ಕೊರತೆ ಮುಖ್ಯವಾಗಿ ಸಾರಜನಕ ರಂಜಕ ಹಾಗೂ ಪೊಟ್ಯಾಷನ ಕೊರತೆ ಈ ಕೊರತೆಗಳ ಗುಣಲಕ್ಷಣಗಳು ಹೇಗಿರುತ್ತೆ ಅಂತಂದ್ರೆ ಗರಿಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದಾಗಿರಬಹುದು ಗರಿಯ ಉದ್ರುವಿಕೆ ಆಗಿರಬಹುದು ಅಡಿಕೆ ಕಾಯಿಯ ಉದ್ರುವಿಕೆ ಇದರ ಜೊತೆಗೆ ಅಡಿಕೆ ಕಾಯಿಯಲ್ಲಿ ಬಿರುಕು ಬೀಳೋದು ಇದರ ಜೊತೆಗೆ ಮುಖ್ಯವಾಗಿ ಕಳಪೆ ಬೇರಿನ ಬೆಳವಣಿಗೆ ಹೀಗೆ ಮುಂತಾದವುಗಳು ಇದರ ನಿರ್ವಹಣೆಗಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಮುಂಗಾರಿನ ಮುಂಚೆ ಅಂದ್ರೆ ಮೇ ಅಥವಾ ಜೂನ್ ತಿಂಗಳಲ್ಲಿ ನೀವು ಕೊಟ್ಟಿಗೆ ಗೊಬ್ಬರನ ಮಣ್ಣಿಗೆ ಸೇರಿಸೋದು ಉತ್ತಮ ಇದರ ಜೊತೆಗೆ ನೀವು ಅನ್ಶುಲ್ ಅರೇಕಾ ಸ್ಟಾರ್ನ ಕೂಡ ಉಪಯೋಗಿಸೋದು ಉತ್ತಮ ಅನ್ಶುಲ್ ಅರೇಕಾ ಸ್ಟಾರ್ನ ವಿಶೇಷತೆ ಏನಂತಂದ್ರೆ ಇದರಲ್ಲಿ ಅಸಿಟೋಬ್ಯಾಕ್ಟರ್ ಅಜೋಸ್ಪೈರಲಮ್ ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇದರ ಜೊತೆಗೆ ಜಿಂಕ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ ಇದನ್ನ ನೀವು ಯಾವ ರೀತಿ ಉಪಯೋಗಿಸಬೇಕು ಅಂದ್ರೆ ಇದನ್ನ ಅನ್ಶುಲ್ ಅರೇಕಾ ಸ್ಟಾರ್ನ ನೀವು 1 ಲೀಟರ್ನ 200 ಲೀಟರ್ ನೀರಿಗೆ ಮಿಕ್ಸ್ ಮಿಶ್ರಣ ಮಾಡ್ಕೊಂಡು ಮಿಶ್ರಣನ ನೀವು 1 ಲೀಟರ್ನ ಒಂದೊಂದು ಮರಕ್ಕೆ ಅಂತ ಬುಡದ ಸುತ್ತ ಹಾಕೋಂತ ಹೋಗಬೇಕು ಈ ರೀತಿ ಹೇಳೋದಾದ್ರೆ ನಿಮಗೆ 1 ಎಕರೆಗೆ 2 ಲೀಟರ್ ಅನ್ಶುಲ್ ಅರೇಕಾ ಸ್ಟಾರ್ ಸಾಕಾಗುತ್ತೆ ಅನ್ಶುಲ್ ಅರೇಕಾ ಸ್ಟಾರ್ನ ನೀವು ಉಪಯೋಗಿಸೋದ್ರಿಂದ ನಿಮಗೆ ಉತ್ತಮ ಗುಣಮಟ್ಟದ ಇಳುವರಿ ಬರುತ್ತೆ ಅದರ ಜೊತೆಗೆ ಉತ್ತಮ ಗುಣಮಟ್ಟದ ಬೇರುಗಳು ಕೂಡ ಬೆಳವಣಿಗೆ ಆಗುತ್ತೆ ಹಾಗೆ ಅಕಾಲಿಕವಾಗಿ ಅಡಿಕೆ ಕಾಯಿ ಉದ್ರುವಿಕೆ ಆಗಿರಬಹುದು ಹಾಗೆ ಗರಿ ಉದ್ರುವಿಕೆ ಆಗಿರಬಹುದು ಇದನ್ನೆಲ್ಲ ನೀವು ತಡೆಗಟ್ಟಬಹುದು ಇದರ ಜೊತೆಗೆ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ಕೂಡ ನೀವು ತಡೆಗಟ್ಟಬಹುದು ಇಂದಿನ ಸಂಚಿಕೆ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅನ್ಕೊಂತೀನಿ ರೈತ ಬಾಂಧವರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನೀವು ನಮ್ಮ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಬೇರೆ ಬೇರೆ ಸಮಸ್ಯೆಗಳಿಗೆ ಕಮೆಂಟ್ ಕೂಡ ನೀವು ಮಾಡಬಹುದು ನಮ್ಮ Facebook ಹಾಗೂ Instagram ಪೇಜ್ ಕೂಡ ನೀವು ಲೈಕ್ ಮಾಡಬಹುದು ಹಾಗೆ ಕೂಡ ಶೇರ್ ಕೂಡ ಮಾಡಬಹುದು ಧನ್ಯವಾದಗಳು